77ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಎಲ್ರಿಗೂ ಏನು ಸ್ವಾತಂತ್ರ್ಯ ಬಂದಿದೆ ಅಂತ ಅಂದ್ಕೊಳ್ತಾ ಇದ್ದೀವಿ. ಆ ಸ್ವಾತಂತ್ರ್ಯನ ಎಂಜಾಯ್ ಮಾಡಬೇಕು ಅಂತಂದರೆ ನೀವು ಖಂಡಿತವಾಗ್ಲೂ ಫೈನಾನ್ಷಿಯಲಿ ಫ್ರೀ ಆಗಲೇಬೇಕು. ಆರ್ಥಿಕವಾಗಿ ಸ್ವಾತಂತ್ರ್ಯ ಸಿಗಬೇಕು. ಆರ್ಥಿಕವಾಗಿ ಸ್ವಾತಂತ್ರ್ಯ ಸಿಗಬೇಕು ಅಂತಂದರೆ ನಿಮ್ಮ ಆದಾಯ ಏನಿದೆ ಆದಾಯನ ಪ್ರೊಟೆಕ್ಟ್ ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು, ಅದೇ ರೀತಿ ಮಲ್ಟಿಪಲ್ ಆಗಿ ಇನ್ಕ್ರೀಸ್ ಆಗಬೇಕು. ಈ ಆದಾಯನ ಪ್ರೊಟೆಕ್ಟ್ ಮಾಡಬೇಕು ಅಂತಂದರೆ ಇನ್ಶೂರೆನ್ಸ್ ಮಾಡಲೇಬೇಕು. ನಿಮ್ಮ ಆದಾಯನ ಮಲ್ಟಿಪಲ್ ಮಾಡಬೇಕು ಅಂದರೂ ಕೂಡ ಇನ್ಶೂರೆನ್ಸ್ ಮಾಡಲೇಬೇಕು. ಹಾಗಾಗಿ ಹೆಚ್ಚೆಚ್ಚಿಗೆ ನಿಮ್ಮ ವ್ಯಾಲ್ಯೂ ಏನಿದೆ ಹ್ಯೂಮನ್ ಲೈಫ್ ವ್ಯಾಲ್ಯೂಗೆ ತಕ್ಕ ಹಾಗೆ ಲೈಫ್ ಇನ್ಶೂರೆನ್ಸ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಫೈನಾನ್ಷಿಯಲಿ ಫ್ರೀಯಾಗಿ ನಿಮಗೆ ಬೇಕಾಗಿರುವಂಥ ರಿಟೈರ್ಮೆಂಟ್ ಫಂಡ್ ಏನಿದೆ, ಮ್ಯಾರೇಜ್ಗೆ ಬೇಕಾಗಿ ನಿಮ್ಮ ಮಕ್ಕಳಿಗೆ ಬೇಕಾಗಿರುವಂಥ ಮ್ಯಾರೇಜ್ ಫಂಡ್ ಏನಿದೆ, ನಿಮ್ಮ ಸ್ಪೌಸ್ಗೆ ಬೇಕಾಗಿರುವಂಥ ಸ್ಪೌಸ್ ಫಂಡ್ ಏನಿದೆ, ಸೊ ನಿಮಗೆ ಬೇಕಾಗಿರುವಂಥ ಎಲ್ಲ ಫೈನಾನ್ಷಿಯಲ್ ಗೋಲ್ಸ್ನ ಫುಲ್ಫಿಲ್ ಮಾಡೋಕ್ಕೆ ಫಂಡ್ ಏನು ಬೇಕಿದೆ ಆ ಫಂಡನ್ನು ಇವತ್ತೇ ಕ್ರಿಯೇಟ್ ಮಾಡ್ಕೊಳ್ಳಿ, ಪ್ರೊಟೆಕ್ಟ್ ಮಾಡ್ಕೊಳ್ಳಿ, ಹಾಗೆ ಮಲ್ಟಿಪಲ್ ಮಾಡ್ಕೊಳ್ಳಿ ಅಂತ ಆಶಿಸ್ತಾ ಮತ್ತು ಈ ರಾಷ್ಟ್ರಭಕ್ತಿ 24/7 x 365 days ಇರಲಿ ಅಂತ ಎಲ್ಲರಲ್ಲೂ ಆಶಿಸುತ್ತಾ ಭಾರತ ಮಾತೆಗೆ ಯಾವುದೇ ರೀತಿಯಾದಂಥ ಕಳಂಕ ಬರದೇ ಇರಲಿ, ಅದೇ ರೀತಿ ನನ್ನ LIC ಮಾತೆಗೂ ಕೂಡ ಯಾವುದೇ ರೀತಿಯಾದಂಥ ಕಳಂಕ ಬರದೇ ಇರಲಿ, ಎಲ್ಲರಲ್ಲೂ ಅಭಿವೃದ್ಧಿ ಆಗಲಿ ಅಂತ ಕೋರ್ತಾ ಬೇಡ್ಕೊಳ್ತಾರೆ.